ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಯುವರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಕೊರಿಯಾಂಡ್ರ್ ಚಟ್ನಿ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು 1 ಕಪ್ಪು ಹಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 5 ರೂಪಾಯಿಗೆ ತೊಗೊಂಡಿದ್ದೀನಿ ನಾನು, 1 ಸಣ್ಣ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1 ಟೀಸ್ಪೂನು ಉದ್ದಿನಬೇಳೆ, 1 ಟೀಸ್ಪೂನು ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀವು ಇದು ಖಾರ ಇಲ್ಲ, ಅದಕ್ಕೆ 6 ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಉದ್ದಿನಬೇಳೆ, 1 ಕಡ್ಡಿ ಕರಿಬೇವು, 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 3 ಟೀಸ್ಪೂನ್ ಎಣ್ಣೆ. ಹಿಂಗೆ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ 2 ಟೀಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಈರುಳ್ಳಿನ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಸಣ್ಣದೊಂದು. ಬೆಳ್ಳುಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಲ್ಲಿಗಂಟ ಫ್ರೈ ಮಾಡಿದ್ದೀನಿ. ಈಗ ಹಸಿಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸ್ವಲ್ಪ ಹುಣಸೆಹಣ್ಣು, ನೋಡಿ ಈಗ ಕೊತ್ತಂಬರಿ ಸೊಪ್ಪು. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಈ ಥರ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದೇ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ. ಇದು ಕಂಪ್ಲೀಟ್ ತಣ್ಣಗಾಗಬೇಕೀಗ. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, 1 ಒಣಮೆಣಸಿನ್ಕಾಯಿ. ನೋಡಿ, ಒಗ್ಗರಣೆ ರೆಡಿ ಆಯಿತು. ನೋಡಿ, ನಾನು ಚಟ್ನಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಚಟ್ನಿ ಹಾಕ್ತಾ ಇದ್ದೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ, ದೋಸೆಗೆ, ಪೂರಿಗೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರ್ಯಾದೆ ಶೇರ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.